ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಕಥೆಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಾವು ಪಂಜೆ ಮಂಗೇಶ್ ರಾಯರ ಮಕ್ಕಳ ಕಥೆಗಳ ಪುಸ್ತಕದಿಂದ ಇನ್ನೊಂದು ಕಥೆ ಓದ್ತೀವಿ. ಹುಲಿಯೋ ಇಲಿಯೋ. ಒಂದು ಹಳ್ಳಿಯಲ್ಲಿ ಒಬ್ಬ ಮಂತ್ರವಾದಿ ಇದ್ದನು. ಅವನು ಬೂದಿಯನ್ನು ಅಂಗೈಯಲ್ಲಿ ಹಿಡಿದುಕೊಂಡು ಪುಸ್ಸನೆ ಊದಿಬಿಟ್ಟರೆ ಕುರುಡನಿಗೆ ಕಣ್ಣು ಕಾಣುತ್ತಿತ್ತು, ಕಿವುಡನಿಗೆ ಕಿವಿ ಕೇಳುತ್ತಿತ್ತು, ಮೂಕನಿಗೆ ಬಾಯಿ ಬರುತ್ತಿತ್ತು, ಮೋಟನಿಗೆ ಕೈಯಾಗುತ್ತಿತ್ತು, ಹೆಳವನಿಗೆ ಕಾಲಾಗುತ್ತಿತ್ತು. ಮಂತ್ರವಾದಿಯು ಆ ಬೂದಿಯನ್ನು ಮುದುಕರ ತಲೆಯ ಮೇಲೆ ಎರಚಿದರೆ ಮುದುಕರು ಮಕ್ಕಳಂತೆ ನಗುತ್ತಿದ್ದರು, ಮಕ್ಕಳ ಮೊರೆಗೆ ತೋರಿಸಿದರೆ ಅವರು ಮುದುಕರಂತೆ ಕೆಮ್ಮುತ್ತಿದ್ದರು. ಅವನು ದೊಡ್ಡ ಮಂತ್ರವಾದಿ. ಒಂದು ದಿನ ಆ ಮಂತ್ರವಾದಿಯು ತನ್ನ ಮನೆಯ ಜಗಲಿಯ ಮೇಲೆ ಕೂತುಕೊಂಡು ಬೂದಿಯನ್ನು ಮಣಮನೆ ಮಂತ್ರಿಸುತ್ತಿದ್ದನು. ಅಷ್ಟರಲ್ಲಿ ಒಂದು ಇಲಿಯು ಚ್ಯೂ ಚ್ಯೂ ಎಂದು ಚೀರುತ್ತಾ ಅವನ ಕಾಲಡಿಯಲ್ಲಿ ಬಂದು ಬಿತ್ತು. ಮಂತ್ರವಾದಿಯು ಆ ಇಲಿಯ ಹತ್ತಿರ, ಇಲಿಯೇ, ನೀನು ಇಲ್ಲಿ ಯಾಕೆ ಬಂದೆ ಎಂದು ಕೇಳಿದನು. ಅದಕ್ಕೆ ಇಲಿಯು, ಮಹಾಸ್ವಾಮಿ, ಬೆಕ್ಕು ಓಡಿಸಿಕೊಂಡು ಬಂದು ನನ್ನನ್ನು ಕಾಡುತ್ತದೆ. ಇಲಿಗಿಂತ ಬೆಕ್ಕಿಗೆ ಹೆಚ್ಚು ಬಲ ಇದೆ, ನನಗೆ ಬೆಕ್ಕಿನಷ್ಟು ತ್ರಾಣವಿಲ್ಲ. ನನ್ನನ್ನು ಬೆಕ್ಕಾಗಿ ಮಾಡಿದರೆ ನಾನು ಬದುಕುವೆನು, ನನ್ನನ್ನು ಕಾಪಾಡಬೇಕು ಎಂದು ಮೊರೆ ಇಟ್ಟಿತು. ಮಂತ್ರವಾದಿಯು ಇಲಿಯ ಮೊರೆಯನ್ನು ಕೇಳಿ ತಲೆ ಅಲ್ಲಾಡಿಸಿ ಒಂದಿಷ್ಟು ಮಂಕು ಬೂದಿಯನ್ನು ಆ ಇಲಿಯ ಮೇಲೆ ಪುಸ್ಸನೆ ಎರಚಿಬಿಟ್ಟನು. ಕೂಡಲೇ ಇಲಿಯು ಬೆಕ್ಕಾಗಿ ಮ್ಯಾವ್ ಮ್ಯಾವ್ ಎಂದು ಕೂಗಿತು. ಬೆಕ್ಕಿನ ಮ್ಯಾವನ್ನು ಕೇಳಿ ಒಂದು ನಾಯಿಯು ಅದನ್ನು ಅಟ್ಟಿಸಿಕೊಂಡು ಹೋಯಿತು. ಆಗ ಬೆಕ್ಕು, ಮಹಾಸ್ವಾಮಿ, ನಾಯಿ ಓಡಿಸಿಕೊಂಡು ಬಂದು ನನ್ನನ್ನು ಕಾಡುತ್ತದೆ, ಬೆಕ್ಕಿಗಿಂತ ನಾಯಿಗೆ ಹೆಚ್ಚು ಬಲ ಇದೆ, ನನಗೆ ನಾಯಿಯಷ್ಟು ತ್ರಾಣ ಇಲ್ಲ, ನನ್ನನ್ನು ನಾಯಿಯಾಗಿ ಮಾಡಿದರೆ ನಾನು ಬದುಕುವೆನು, ನನ್ನನ್ನು ಕಾಪಾಡಿರಿ ಎಂದು ಮೊರೆ ಇಟ್ಟಿತು. ಮಂತ್ರವಾದಿಯು ಬೆಕ್ಕಿನ ಮೊರೆಯನ್ನು ಕೇಳಿ ತಲೆ ಅಲ್ಲಾಡಿಸಿ ಒಂದಿಷ್ಟು ಮಂಕು ಬೂದಿಯನ್ನು ಆ ಬೆಕ್ಕಿನ ಮೇಲೆ ಪುಸ್ಸನೆ ಎರಚಿಬಿಟ್ಟನು. ಕೂಡಲೇ ಆ ಬೆಕ್ಕು ನಾಯಾಗಿ ಬಕ್ ಬಾವ್ ಬಾವ್ ಎಂದು ಕೂಗಿತು. ನಾಯಿಯ ಬಕ್ ಬಾವನ್ನು ಕೇಳಿ ಒಂದು ದನವು ಅದನ್ನು ಅಟ್ಟಿಸಿಕೊಂಡು ಹೋಯಿತು. ಆಗ ನಾಯಿಯು, ಮಹಾಸ್ವಾಮಿ, ದನವು ಓಡಿಸಿಕೊಂಡು ಬಂದು ನನ್ನನ್ನು ಕಾಡುತ್ತದೆ, ದನಕ್ಕೆ ನಾಯಿಗಿಂತ ಹೆಚ್ಚು ಬಲ ಇದೆ, ನನಗೆ ದನವಷ್ಟು ತ್ರಾಣವಿಲ್ಲ, ನನ್ನನ್ನು ದನವಾಗಿ ಮಾಡಿದರೆ ನಾನು ಬದುಕುವೆನು, ನನ್ನನ್ನು ಕಾಪಾಡಿರಿ ಎಂದು ಮೊರೆ ಇಟ್ಟಿತು. ಮಂತ್ರವಾದಿಯು ನಾಯಿಯ ಮೊರೆಯನ್ನು ಕೇಳಿ ತಲೆ ಅಲ್ಲಾಡಿಸಿ ಒಂದಿಷ್ಟು ಮಂಕು ಬೂದಿಯನ್ನು ಆ ನಾಯಿಯ ಮೇಲೆ ಪುಸ್ಸನೆ ಎರಚಿಬಿಟ್ಟನು. ಕೂಡಲೇ ನಾಯಿಯು ದನವಾಗಿ ಅಂಬೆ ಅಂಬೆ ಎಂದು ಕೂಗಿತು. ದನದ ಭೇಯನ್ನು ಕೇಳಿ ಒಂದು ಹುಲಿ ಅದನ್ನು ಅಟ್ಟಿಸಿಕೊಂಡು ಹೋಯಿತು. ಆಗ ದನವು, ಮಹಾಸ್ವಾಮಿ, ಹುಲಿ ಓಡಿಸಿಕೊಂಡು ನನ್ನನ್ನು ಕಾಡುತ್ತದೆ, ದನಕ್ಕಿಂತ ಹುಲಿಗೆ ಹೆಚ್ಚು ಬಲ ಇದೆ, ನನಗೆ ಹುಲಿಯಷ್ಟು ತ್ರಾಣ ಇಲ್ಲ, ನನ್ನನ್ನು ಹುಲಿಯಾಗಿ ಮಾಡಿದರೆ ನಾನು ಬದುಕುವೆನು, ನನ್ನನ್ನು ಕಾಪಾಡಬೇಕು ಎಂದು ಮೊರೆ ಇಟ್ಟಿತು. ಮಂತ್ರವಾದಿಯು ದನದ ಮೊರೆಯನ್ನು ಕೇಳಿ ತಲೆ ಅಲ್ಲಾಡಿಸಿ ಒಂದಿಷ್ಟು ಮಂಕು ಬೂದಿಯನ್ನು ಆ ದನದ ಮೇಲೆ ಪುಸ್ಸನೆ ಎರಚಿಬಿಟ್ಟನು. ಕೂಡಲೇ ದನವು ಹುಲಿಯಾಗಿ ಗುರ್ ಗುರ್ ಎಂದು ಆರ್ಭಟಿಸಿತು. ಹುಲಿ ಗರ್ಜಿಸುತ್ತಾ ಮಂತ್ರವಾದಿಯ ಮುಂದೆ ಬಂತು. ಕಣ್ಣು ಕೆರಳಿಸಿತು, ಹಲ್ಲು ಕಡಿಯಿತು, ಬಾಲ ಬೀಸಿತು. ಆದರೆ ಮಂತ್ರವಾದಿ ಬೆಚ್ಚಲಿಲ್ಲ, ಬೆದರಲಿಲ್ಲ. ಹುಲಿಯು, ಹಾ, ನನಗೆ ಹಸಿವೆಯಾಗುತ್ತದೆ, ನಿನ್ನನ್ನು ಈಗ ತಿಂದು ಬಿಡುತ್ತೇನೆ ಎನ್ನುತ್ತಾ ಉಗುರು ತೋರಿಸಿತು. ಆದರೆ ಮಂತ್ರವಾದಿಯು ಬೆಚ್ಚಲಿಲ್ಲ, ಬೆದರಲಿಲ್ಲ. ಅವನು, ನೀನು ಹುಲಿಯೋ ಇಲಿಯೋ, ನಿನಗೆ ನನಗಿಂತ ಹೆಚ್ಚು ಬಲ ಇದೆ ಎಂದು ಹೆಮ್ಮೆ ತೋರಿಸುತ್ತೀಯೋ, ನಿನಗೆ ಬುದ್ಧಿ ಕಲಿಸುತ್ತೇನೆ ಎಂದು ಹೇಳಿ ಒಂದು ಮುಷ್ಟಿ ಮಂಕು ಬೂದಿಯನ್ನು ತೆಗೆದುಕೊಂಡು, ಯಥಾ ಪೂರ್ವಮ ಕಲ್ಪಯೇತ್, ಯಥಾ ಪೂರ್ವಮ ಕಲ್ಪಯೇತ್, ಯಥಾ ಪೂರ್ವಮ ಕಲ್ಪಯೇತ್ ಎಂದು ಹೇಳುತ್ತಾ ಒಂದು ಮಂತ್ರವನ್ನು ಗುಣಗುಣಿಸಿ ಹುಲಿಯನ್ನು ಮುಟ್ಟಿ ಮೂರು ಸಾರಿ ಆ ಬೂದಿಯನ್ನು ಹುಲಿಯ ಮೊರೆಗೆ ಪುಸ್ಸನೆ ಎರಚಿಬಿಟ್ಟನು. ತಕ್ಷಣವೇ ಆ ಹುಲಿಯು ಇಲಿಯಾಗಿ ಚ್ಯೂ ಚ್ಯೂ ಎಂದು ಕೂಗುತ್ತಾ ಹೊರಟು ಹೋಯಿತು. ಮಂತ್ರವಾದಿಯು ತನ್ನ ಮಂಕು ಬೂದಿಯ ಮಂತ್ರದಿಂದ ಬದುಕಿಕೊಂಡನು.
ನಿಮಗೆ ಈ ಕತೆ ಇಷ್ಟವಾಯ್ತಾ? ಹಾಗಾದ್ರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತೆ ಧರಣಿ ಮಂಡಲ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಇಷ್ಟವಾಗಿರೋ ಕತೆ ನಾನು ಓದ್ಬೇಕಾಗಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿರೋ ಇಮೇಲ್ಗೆ ನಿಮ್ಮ ಹೆಸರು ಮತ್ತೆ ನಿಮ್ಮ ಕಥೆನ ಕಳ್ಸಿದ್ರೆ ನಾನು ಖಂಡಿತವಾಗಿ ಓದಕ್ಕೆ ಪ್ರಯತ್ನ ಮಾಡ್ತೀನಿ. ಧನ್ಯವಾದಗಳು. ಮುಂದಿನ ಕಥೆಯಲ್ಲಿ ಸಿಗೋಣ.